ಇನ್ನು ಕಳೆದ ಬಾರಿ ಅಧಿಕಾರದಲ್ಲಿ ಇದ್ದಂತಹ ಬಿಜೆಪಿ 40% ಸರ್ಕಾರ ಎಂಬ ಕಾರಣಕ್ಕೆ ಅಧಿಕಾರವನ್ನ ಕಳೆದುಕೊಳ್ಳತು ಭ್ರಷ್ಟಾಚಾರ ಮಾಡಿಲ್ಲ ಅಂತ ಸಾಬೀತುಪಡಿಸೋದಕ್ಕೆ ಅವರಿಗೆ ಈವರೆಗೆ ಆಗಲಿಲ್ಲ ಇದು ಸಿಸಿ ಸರ್ಕಾರ ಎಂಬ ಪ್ರಹ್ಲಾದ್ ಜೋಶಿಗೆ ಇದೀಗ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಟಾಂಟ್ ಕೊಟ್ಟಿದ್ದಾರೆ ಬಿಜೆಪಿ ಅವರು ಕೋಟ್ಯಂತರ ರೂಪಾಯಿ ಖರ್ಚು ಮಾಡ್ತಾರಲ್ಲ ಈಗಾಗಲೇ ಚುನಾವಣೆಗಳಲ್ಲಿ ಹಣವನ್ನ ಖರ್ಚು ಮಾಡ್ತಾ ಇದ್ದಾರೆ ಅವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರಲ್ಲ ಅವರೇನು ಸತ್ಯ ಹರಿಶ್ಚಂದ್ರರ ಆ ದುಡ್ಡು ಅವರಿಗೆ ಎಲ್ಲಿಂದ ಬರುತ್ತೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಹಿಂದೆ ಬಿಜೆಪಿ ಸರ್ಕಾರ 40% ಕಮಿಷನ್ ಅಂತ ಹೇಳಿ ಅದೇ ಕಾರಣದ ಮೇಲೆ ಸರ್ಕಾರ ಹೋಯಿತು ಬಹಳ ಮುಖ್ಯವಾಗಿ ಅಂದ್ರೆ ಡಿಪೆಂಡ್ ಮಾಡ್ಲಿಕ್ಕೂ ಆಗಲಿಲ್ಲ ಅವರಿಗೆ ಇಲ್ಲ ನಾವು ಕರಪ್ಷನ್ ಫ್ರೀ ಇದೇವೆ ಭ್ರಷ್ಟಾಚಾರ ಒಂದು ಪೈಸಾ ಮಾಡಿಲ್ಲ ಇಲ್ಲಿ ಕಮಿಷನ್ ತಗೊಂಡಿಲ್ಲ ಅಂತ ಹೇಳುವಂತದ್ದು ನೈತಿಕ ಧೈರ್ಯ ಇರಲಿಲ್ಲ ಹೀಗಾಗಿ ಇವತ್ತೇನು ಚುನಾವಣೆಗೆ ನಡೀತಾವೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಬಿಜೆಪಿ ಅವರು ಖರ್ಚು ಮಾಡೋದಲ್ಲ ಸತ್ಯ ಹರಿಶ್ಚಂದ್ರನ ಅವರು ಆ ಹಣ ಇಲ್ಲಿಂದ ಬರ್ತದೆ ಅದಕ್ಕೆ ನಾನು ಹೇಳ್ತೀನಿ ಈ ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿಕ್ಕೆ ಬಿಜೆಪಿ ಅವರಿಗೆ ಯಾವುದೇ ನೈತಿಕತೆ ಇಲ್ಲ ಅಂತ ನಾನು ಅಷ್ಟೇ ಹೇಳ್ತೀನಿ ಹಿಂದೆ ಬಿಜೆಪಿ ಸರ್ಕಾರ 40% ಕಮಿಷನ್ ಅಂತ ಹೇಳಿ ಅದೇ ಕಾರಣದ ಮೇಲೆ ಸರ್ಕಾರ ಹೋಯಿತು ಬಹಳ ಮುಖ್ಯವಾಗಿ ಅಂದ್ರೆ ಡಿಪೆಂಡ್ ಮಾಡ್ಲಿಕ್ಕೂ ಆಗಲಿಲ್ಲ ಅವರಿಗೆ ಇಲ್ಲ ನಾವು ಕರಪ್ಷನ್ ಫ್ರೀ ಇದೇವೆ ಭ್ರಷ್ಟಾಚಾರ ಒಂದು ಪೈಸಾ ಮಾಡಿಲ್ಲ ಇಲ್ಲಿ ಕಮಿಷನ್ ತಗೊಂಡಿಲ್ಲ ಅಂತ ಹೇಳುವಂತದ್ದು ನೈತಿಕ ಧೈರ್ಯ ಇರಲಿಲ್ಲ ಹೀಗಾಗಿ ಇವತ್ತೇನು ಚುನಾವಣೆಗೆ ನಡೀತಾವೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಬಿಜೆಪಿ